ಟೀಚರ್ ಪಯಣದ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಈ ಸಂಚಿಕೆಯಲ್ಲಿ ನಾನು ಹೋದ ತಿಂಗಳು ತೀರಿಕೊಂಡ ಪ್ರಸಿದ್ಧ ಫ್ರೆಂಚ್ ಸಿನಿಮಾ ನಿರ್ದೇಶಕ ಜೀನ್ ಲೂಕ್ ಗೊದಾ ಅವರಿಗೆ ನುಡಿನಮನ ಸಲ್ಲಿಸಲಿಕ್ಕಾಗಿ ನಿಮ್ಮ ಮುಂದಿದ್ದೇನೆ. ಜೀನ್ ಲೂಕ್ ಗೊದಾ ಪ್ರಸಿದ್ಧ ಸಿನಿಮಾ ನಿರ್ದೇಶಕ ಅಂತ ಹೇಳಿದೆ, ಆದರೆ ಆತನ ಸಿನಿಮಾಗಳು ಹೆಚ್ಚು ಜನರನ್ನು ತಲುಪಿದವು, ಭಾರೀ ಹಣವನ್ನು ಗಳಿಸಿದವು ಅನ್ನೋ ಕಾರಣಕ್ಕಾಗಿ ಅವನು ಪ್ರಸಿದ್ಧನಾಗಿರಲಿಲ್ಲ. ಅದಕ್ಕೆ ಬದಲಾಗಿ ಒಂದು ಈ ರೀತಿಯ ಹಣ ಗಳಿಸುವ ಸಿನಿಮಾಗಳು ಅಥವಾ ಹಣ ಗಳಿಸ್ಲಿಕ್ಕೋಸ್ಕರವೇ ಒಂದು ವ್ಯಾಪಾರದ ಸರಕಾಗಿ ಮಾಡಿದ ಸಿನಿಮಾಗಳು ಯಾವ ರೀತಿ ಪ್ರೇಕ್ಷಕರ ಬುದ್ಧಿಭಾವಗಳನ್ನು ರಾಜಕೀಯವಾಗಿ ಸಾಮಾಜಿಕವಾಗಿ ಭ್ರಷ್ಟಗೊಳಿಸ್ತವೆ, ಆ ರೀತಿ ಭ್ರಷ್ಟಗೊಳಿಸ್ಲಿಕ್ಕೆ ಸಿನಿಮಾ ಕಲೆಯನ್ನು ಒಂದು ವ್ಯಾಪಾರಿ ಸರಕಾಗಿ ಹೇಗೆ ಬಳಸಲಾಗುತ್ತೆ, ಅಂತಹ ಸಿನಿಮಾ ಕಲೆಯನ್ನು ಮುರಿದು ಆ ಸಿನಿಮಾ ಕಲೆಯ ವ್ಯಾಕರಣಕ್ಕೆ ಹೊಸ ಅರ್ಥಗಳನ್ನು ತಂದುಕೊಡಲಿಕ್ಕೆ ತಾನು ಕಟ್ಟಿದ ವ್ಯಾಕರಣವನ್ನೇ ಅದು ಸಾಂಪ್ರದಾಯಿಕ ಆಗಿಬಿಡಬಹುದು ಅನ್ನೋ ಎಚ್ಚರದಲ್ಲಿ ತಾನೇ ನಿರಂತರವಾಗಿ ಮುರಿಯುತ್ತಾ ಸಿನಿಮಾಕ್ಕೆ ಹೊಸ ಬಗೆಯ ಅರ್ಥವನ್ನು ತಂದುಕೊಡಲಿಕ್ಕೆ ತನ್ನ 89ನೇ ವಯಸ್ಸಿನವರೆಗೂ ನಿರಂತರವಾಗಿ ಸಿನಿಮಾ ಮಾಡ್ತಾ ಇದ್ದಂಥ ಕಾರಣಕ್ಕಾಗಿ ಆತ ನಮಗೆ ಬಹಳ ಪ್ರಮುಖನಾದ ಸಿನಿಮಾ ಕಲಾವಿದನಾಗ್ತಾನೆ ಮತ್ತು ಸಿನಿಮಾ ಕಲೆಯನ್ನು ಬರೀ ಒಂದು ಮನೋರಂಜನಾ ಸಾಧನ ಸರಕು ಮತ್ತು ಅದರ ಕಾರಣಕ್ಕಾಗಿ ಅದು ಸ್ಥಾಪಿತ ರಾಜಕೀಯ ಸಾಮಾಜಿಕ ಶಕ್ತಿಗಳ ಸಾಧನವಾಗುವುದನ್ನು ಅರಿತು ಪ್ರೇಕ್ಷಕರಿಗೆ ಅರಿಸುವ ಒಂದು ಬಂಡುಕೋರತನಕ್ಕಾಗಿಯೂ ಕೂಡ ಆತ ನಮಗೆ ಬಹಳ ಪ್ರಮುಖನಾಗ್ತಾನೆ. ಆ ಕಾರಣಕ್ಕಾಗಿ ಆತನಿಗೆ ನುಡಿನಮನ ಸಲ್ಲಿಸೋದು ಅಂತಂದರೆ ಒಂದು ಜಾಗೃತ ಸಿನಿಮಾ ಕಲೆಯ ವ್ಯಾಕರಣಕ್ಕೆ ಆತನ ಕೊಡುಗೆಯನ್ನು ಸ್ಮರಿಸಿ ಆತನ ಸಿನಿಮಾ ಘನತೆಗೆ ಸಲ್ಲಿಸುವ ಗೌರವವಾಗಿರ್ತದೆ. ಆ ಮೂಲಕ ನಿಜವಾಗಲೂ ಸಿನಿಮಾದ ಜವಾಬ್ದಾರಿ ಏನು ಅನ್ನೋದನ್ನು ನಾವಾದರೂ ಅರ್ಥ ಮಾಡಿಕೊಳ್ಬೋದು ಅನ್ನೋ ಕಾರಣಕ್ಕಾಗಿ ಈ ನುಡಿನಮನ ಮಾತುಗಳಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. 1930ರಲ್ಲಿ ಒಂದು ಸ್ವಿಟ್ಜರ್ಲ್ಯಾಂಡಿನ ಒಂದು ಸ್ಥಿತಿವಂತ ಕುಟುಂಬದಲ್ಲಿ ಹುಟ್ಟಿದ ಜೀನ್ ಲೂಕ್ ಗೊದಾ ತನ್ನ ಜೀವಿತ ಕಾಲದಲ್ಲಿ ಫ್ರಾನ್ಸಿನ ಪ್ರಜೆಯಾಗಿ ಕೂಡ ಇದ್ದ. ಆತ ಯೌವನಕ್ಕೆ ಬರ್ತಿದ್ದ ಹೊತ್ತಿಗೆ ಯುರೋಪ್ನಲ್ಲಿ ಜರ್ಮನಿಯ ನಾಜೀವಾದ ಉಚ್ಛ್ರಾಯಕ್ಕೇರ್ತಾ ಇತ್ತು. ಫ್ರಾನ್ಸ್ನ ಪ್ರಭುತ್ವ ನಾಜೀವಾದಕ್ಕೆ ಮೃದುವಾಗಿ ವರ್ತಿಸ್ತಾ ನಾಜೀವಾದದ ಪರಿಣಾಮಗಳು ಫ್ರಾನ್ಸ್ನಲ್ಲೂ ಕಾಣಿಸ್ಕೊಳ್ಳಲಿಕ್ಕೆ ಶುರುವಾಗಿದ್ವು. ಅದೇ ಕಾಲದಲ್ಲಿ ಫ್ರಾನ್ಸ್ ಅಲ್ಜೀರಿಯಾದ ತನ್ನ ವಸಾಹತುಗಳಲ್ಲಿ ವಿಯೆಟ್ನಾಂನ ತನ್ನ ವಸಾಹತುವಿನಲ್ಲಿ ನಡೆಸುತ್ತಿದ್ದ ಹಿಂಸೆಯೂ ಅವನ ಕಣ್ಣಿಗೆ ಕಾಣ್ತಾ ಇತ್ತು. ಹಾಗೆ ತನ್ನ ಪ್ರಭುತ್ವ ಹಿಂಸೆ ನಡೆಸುತ್ತಿದ್ದ ಹೊತ್ತಿಗೆ ಫ್ರಾನ್ಸ್ನ ಸಿನಿಮಾಗಳು ಹಾಲಿವುಡ್ನ ಸಿನಿಮಾಗಳ ಅನುಕರಣೆಯಾಗಿ ಈ ಎಲ್ಲ ಹಿಂಸೆ ತಮ್ಮ ಸುತ್ತಮುತ್ತ ನಡೀತಲೇ ಇಲ್ಲ ಮತ್ತು ಸಿನಿಮಾ ಅಂದರೆ ಒಂದು ಅಪ್ಪಟವಾದ ರಂಜನೆಯ ಸರಕು ಅನ್ನೋ ರೀತಿ ಸಿನಿಮಾವನ್ನು
ಲೋಲುಪ್ತವಾಗಿ ಅನುಭವಿಸ್ತಿದ್ದಂತಹ ಸಾಮಾಜಿಕ ವಾತಾವರಣದಲ್ಲಿ ಜೀನ್ ಲುಕೋದ ಬೆಳೆದ. ಆ ಕಾರಣಕ್ಕಾಗಿಯೇ ಜೀನ್ ಲುಕೋದನಿಗೆ ಸಿನಿಮಾಗಳನ್ನು ನೋಡುವುದು, ಆ ಸಿನಿಮಾಗಳ ವ್ಯಾಕರಣವನ್ನು ಅರ್ಥ ಮಾಡಿಕೊಳ್ಳೋದು, ಸಿನಿಮಾದ ವ್ಯಾಕರಣವನ್ನು ಹೇಗೆ ಸಿನಿಮಾವನ್ನು ಮನೋರಂಜನೆಯ ಸರಕಾಗಿ ಮಾಡಿ ರಾಜಕೀಯ ಮತ್ತು ಸಾಮಾಜಿಕ ಎಚ್ಚರವನ್ನು ತಪ್ಪಿಸುವಂತಹ ಒಂದು ವ್ಯಾಪಾರಿ ಸರಕನ್ನಾಗಿ ಮಾಡುವ ಕೆಲಸ ಹೇಗೆ ನಡೀತಾ ಇದೆ ಅಂತ ಗಮನಿಸುವ ಕಡೆ ಹೆಚ್ಚು ಆಕರ್ಷಣೆ ಉಳಿತು. ಅವನು ತನ್ನ ಹರಿಯದ ಕಾಲದಲ್ಲಿ ಕಾಲೇಜ್ ವಿದ್ಯಾಭ್ಯಾಸಕ್ಕೆ ಪ್ಯಾರಿಸ್ಗೆ ಬಂದಾಗ ಒಂದು 3 ಫಿಲ್ಮ್ ಸೊಸೈಟಿಗಳು, ಚಿತ್ರ ಸಮಾಜಗಳು ಈ ರೀತಿಯ ಅಧ್ಯಯನದಲ್ಲಿ ತೊಡಗಿದ ಯುವಕರ ಗುಂಪುಗಳಾಗಿದ್ದವು. ಅವನು ಕಾಲೇಜ್ ವಿದ್ಯಾಭ್ಯಾಸಕ್ಕೆ ಅಂತ ಬಂದವನು ಪ್ಯಾರಿಸ್ನ ಆ 3 ಚಿತ್ರ ಸಮಾಜಗಳ ಸಿನಿಮಾ ಮಂದಿರಗಳಲ್ಲಿ ಬೆಳಗ್ಗಿನಿಂದ ರಾತ್ರಿಯವರೆಗೂ ಜಗತ್ತಿನ ಅನೇಕ ಸಿನಿಮಾಗಳನ್ನು ನೋಡ್ತಾ ಅವುಗಳ ಕಲಾವಂತಿಕೆಯನ್ನು, ಅವುಗಳ ಪ್ರಭಾವವನ್ನು, ಅವು ಹೇಗೆ ಕಟ್ತಾ ಇದ್ದಾರೆ ಮತ್ತು ವ್ಯಾಕರಣವನ್ನು ಹೇಗೆ ಒಂದು ಸಾಮಾಜಿಕ ಜಾಗೃತಿ ಮೂಡಿಸುವ ಒಂದು ಸಾಧನವನ್ನಾಗಿಯೂ ಅಥವಾ ವ್ಯಾಪಾರಿ ಸರಕನ್ನಾಗಿ ಮಾಡುವ ಒಂದು ಸಾಧನವಾಗಿಯೂ ಹೇಗೆ ಮಾಡಿಕೊಳ್ತಾ ಇದ್ದಾರೆ ಅನ್ನೋದನ್ನೆಲ್ಲ ಅಧ್ಯಯನ ಮಾಡುವ ಒಂದು ಗುಂಪಿನ ಭಾಗವಾದ ತನ್ನ ಕಾಲದ ಆ ಗುಂಪು ಸಿನಿಮಾವನ್ನು ಈ ರೀತಿ ನೋಡಿ ಅಧ್ಯಯನ ಮಾಡೋದು ಮಾತ್ರ ಅಲ್ಲ, ಈ ರೀತಿಯ ಸಿನಿಮಾಗಳನ್ನು ವಿಮರ್ಶೆ ಮಾಡುವ ಮೂಲಕ ಓದುಗರಲ್ಲಿ ಸಿನಿಮಾ ಕಲೆಯ ಬಗ್ಗೆ ಸಿನಿಮಾ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಬಹಳ ಪ್ರಭಾವಶಾಲಿಯಾದ ಒಂದು ಸಿನಿಮಾ ಪತ್ರಿಕೆಯನ್ನು ಶುರು ಮಾಡಿತು. ಆ ಸಿನಿಮಾ ಪತ್ರಿಕೆಯ ಬರಹಗಾರರ ಬಳಗವನ್ನು ಸೇರಿಕೊಂಡ, ಆ ಪತ್ರಿಕೆಯಲ್ಲಿ ಸಿನಿಮಾವನ್ನು ವಿಮರ್ಶೆ ಮಾಡಲಿಕ್ಕೆ ಶುರು ಮಾಡಿದ. ಹಾಗೆಯೇ ಅವನ ಜೊತೆ ಒಂದು 5-6 ಸಿನಿಮಾ ಬರಹಗಾರರು ವಿಮರ್ಶಕರ ಗುಂಪಿತ್ತು. ಆ ಗುಂಪೆ ಮುಂದೆ ನಾವು ಬರೀ ಸಿನಿಮಾ ಮಾಡ್ತಾ ಕೂತ್ಕೊಳ್ಳೋದಲ್ಲ, ಆ ಸಿನಿಮಾ ನೋಡಿ ವಿಮರ್ಶೆ ಮಾಡ್ತಾ ಕೂತ್ಕೊಳ್ಳೋದಲ್ಲ, ನಾವು ಸಿನಿಮಾ ಮಾಡುವ ಮೂಲಕ ಸಿನಿಮಾ ಕಲೆಗೆ ಹೊಸ ಅರ್ಥವನ್ನು ಹೇಗೆ ತಂದುಕೊಡ್ಬೇಕು ಮತ್ತು ಈಗಿರುವ ಯಥಾಸ್ಥಿತವಾದಿ ಸಿನಿಮಾ ಏನು ಜನರನ್ನು ಮನೋರಂಜನೆಯ ಮರೆಯುವಿಕೆಯಲ್ಲಿ ಲೋಲುಪ್ತವಾಗಿಸ್ತಾ ಇದೆ ಅಂತಹ ಸಿನಿಮಾವನ್ನು ಒಡೆದು ಸಮಾಜಕ್ಕ ಎಚ್ಚರವನ್ನು ಕೊಡುವಂಥ ಸಿನಿಮಾಗಳನ್ನು ಮಾಡಿ ತೋರಿಸಬೇಕು ಅನ್ನೋ ಉತ್ಸಾಹದಲ್ಲಿ ಫ್ರೆಂಚ್ ಹೊಸ ಅಲೆಯ ಸಿನಿಮಾ ಅನ್ನೋ ಒಂದು ಚಳವಳಿಯನ್ನು ಶುರು ಮಾಡಿದರು. ಅದರಲ್ಲಿ ಗೋದಾನ ಜೊತೆಗೆ ಫ್ರಾಂಕೈಸ್ ತ್ರೂಫೋ, ಎರಿಕ್ ರೋಮರ್, ಜಾಕ್ವೆಸ್ ರಿವೆಟೆ ಆ್ಯಂಡ್ ರನಾಯಸ್ ಈ ರೀತಿಯ ಮುಂದೆ ಸಿನಿಮಾ ಜಗತ್ತಿನಲ್ಲಿ ತಮ್ಮ ಸಿನಿಮಾ ಕಲೆಗಾಗಿ ಪ್ರಸಿದ್ಧಿಯನ್ನು ಪಡೆದ ಸಿನಿಮಾ ನಿರ್ದೇಶಕರು ಆ ಚಳವಳಿಯ ಭಾಗವಾದರು. ಆ ಚಳವಳಿಯ ಭಾಗವಾಗಿ ಮತ್ತು ತನ್ನ ಆ ಚಳವಳಿಯ ಸಂಗಾತಿಗಳು ಮಾಡ್ತಿದ್ದ ಸಿನಿಮಾದಲ್ಲಿ ತಾನೂ ಪಾತ್ರಗಳನ್ನು ವಹಿಸ್ತಾ, ಅನೇಕ ಪಾತ್ರವನ್ನು ವಹಿಸ್ತಾ, ಚಿತ್ರಕಥೆಗಾರನಾಗಿ, ಸಹಾಯಕ ನಿರ್ದೇಶಕನಾಗಿ ಪಾತ್ರವನ್ನು ವಹಿಸ್ತಾ 1960 ತನ್ನ ಪ್ರಥಮ ಸಿನಿಮಾ ಬ್ರತ್ಲೆಸ್ ಅನ್ನು ನಿರ್ದೇಶನ ಮಾಡಲಿಕ್ಕೆ ಜೀನ್ ಲುಕೋದ ಸಿನಿಮಾ ಜಗತ್ತಿಗೆ ಪ್ರವೇಶ ಪಡೆದ. ಅಲ್ಲಿಂದ ಅವನು ಏನು ಮಾಡ್ದ, ಅವನು ಸಿನಿಮಾ ಕಲೆಯನ್ನು ರಂಜಕವಾಗಿ ಉತ್ಪಾದನೆ ಆಗ್ತಿದ್ದ ಸಿನಿಮಾ ಕಲೆಗೆ ಯಾವ ರೀತಿಯ ಒಂದು ಚಿಕಿತ್ಸೆಯನ್ನು ಕೊಟ್ಟ, ಆ ಕಲೆಯ ವ್ಯಾಕರಣವನ್ನು ಹೇಗೆ ಮುರಿದ ಮತ್ತು ಅದನ್ನು ಹೊಸ ವ್ಯಾಕರಣವಾಗಿ ಹೇಗೆ ಕಟ್ಟಲಿಕ್ಕೆ ಶುರು ಮಾಡ್ದ ಅನ್ನೋ ಸಂಕ್ಷಿಪ್ತ ವಿವರವನ್ನು ನಾನು ನಿಮ್ಮ ಮುಂದೆ ವಿವರಿಸಲಿಕ್ಕೆ ಪ್ರಯತ್ನಿಸ್ತೇನೆ. ಸಿನಿಮಾ ಕಲೆ ಅಂತ ನಾವೇನು ಕರಿತೇವೆ, ಆ ಸಿನಿಮಾ ಕಲೆಯ ವ್ಯಾಕರಣಕ್ಕೆ ಬಹಳ ಮುಖ್ಯವಾದ 3
ವ್ಯಾಕರಣ ಪರಿಕರಗಳಿವೆ. ಅದರಲ್ಲಿ ಒಂದು ಸಿನಿಮಾದ ಕಥಾ ನಿರೂಪಣೆಯ ತಂತ್ರ, ಎರಡನೆಯದು ಸಿನಿಮಾವನ್ನು ಸಂಕಲನ ಮಾಡುವ ರೀತಿ, ಮೂರನೆಯದು ಸಿನಿಮಾಟೋಗ್ರಾಫಿಕ್ ಕ್ಯಾಮ್ರಾ ಅಥವಾ ಸಿನಿಮಾದ ಕ್ಯಾಮ್ರಾವನ್ನು ಪ್ರಭಾವಶಾಲಿಯಾಗಿ ಬಳಸುವ ಬಗೆ, ಜೊತೆಗೆ ಶಬ್ದ ಅನ್ನೋದು ಕೂಡ, ಶಬ್ದಗ್ರಹಣ ಅನ್ನೋದು ಕೂಡ ಸಿನಿಮಾದ ಮೂಲ ವ್ಯಾಕರಣಗಳಾಗಿವೆ. ಯಾವುದೇ ಸಿನಿಮಾವನ್ನು ಕಟ್ಟಲಿಕ್ಕಾದರೂ ಮತ್ತು ಆ ಸಿನಿಮಾದ ಪ್ರಭಾವ ಹೇಗಿರಬೇಕು ಅಂತ ನಿರ್ಣಯಿಸಲಿಕ್ಕಾದರೂ ಈ ಮೂಲ ವ್ಯಾಕರಣ ರಚನೆಯನ್ನೇ ಸಿನಿಮಾ ಮಾಡುವವರು ಬಳಸ್ಕೊಡ್ತಾರೆ. ನಾನು ಹಿಂದೆ ಹೇಳಿದ ಹಾಗೆ ಗೋದಾ ತನ್ನ ಮೊದಲ ಸಿನಿಮಾವನ್ನು ಮಾಡಲಿಕ್ಕೆ ಬರುವ ಹೊತ್ತಿಗೆ ಮತ್ತು ಅವನ ಫ್ರೆಂಚ್ ಹೊಸ ಅಲಿಯ ಚಳುವಳಿ ಹೊಸ ಬಗೆಯ ಸಿನಿಮಾಗಳನ್ನು ಕಟ್ಟಲಿಕ್ಕೆ ಶುರು ಮಾಡಿದ ಹೊತ್ತಿಗೆ ಫ್ರಾನ್ಸ್ನಲ್ಲಿ ಹಾಲಿವುಡ್ನ ಅನುಕರಣೆಯನ್ನು ಮಾಡುವಂತಹ, ಜನರನ್ನು ಮನೋರಂಜನೆಯ ಲುಲುಪ್ತತೆಯಲ್ಲಿ ಇಡುವಂತಹ ಸಿನಿಮಾಗಳು ಭರಾಟೆಯಲ್ಲಿವೆ. ಈ ರೀತಿಯ ಮನೋರಂಜನೆಯ ಸರಕನ್ನಾಗಿ ಮಾಡುವ ಸಿನಿಮಾಗಳಿಗೆ ಒಂದು ಬಗೆಯ ಸಿನಿಮಾ ಕಟ್ಟುವಿಕೆಯ ತಂತ್ರ ಇತ್ತು. ಅದು ಏನು ಮಾಡ್ತಾ ಇತ್ತು ಅಂದರೆ, ಮೊದಲನೇದಾಗಿ ಚಿತ್ರಕಥೆಯಲ್ಲಿ ಮೂರು ಹಂತದ ಕಥಾ ಕಮಾನನ್ನು ಕಟ್ಟುವುದು ಅನ್ನೋ ಒಂದು ಹಾಲಿವುಡ್ನ ತಂತ್ರ ಇತ್ತು. ಮೂರು ಹಂತದ ಕಥಾ ಕಮಾನನ್ನು ಕಟ್ಟುವುದು ಅಂತಂದರೆ, ಮೊದಲಿಗೆ ಯಾರು ಚಿತ್ರವನ್ನು ಕಟ್ತಾ ಇದ್ದಾರೋ ಆ ನಿರ್ದೇಶಕನ ದೃಷ್ಟಿಯಲ್ಲಿ ಪಾತ್ರಗಳನ್ನು ಪರಿಚಯಿಸುವುದು ಮತ್ತು ಪಾತ್ರಗಳ ಸನ್ನಿವೇಶವನ್ನು ಪರಿಶೀಲಿಸುವುದು, ಅದನ್ನು ಪ್ರವೇಶಿಕೆ ಅಂತ ಕರಿಬೋದು. ಆ ರೀತಿ ಪ್ರವೇಶಿಕೆಯ ಕೊನೆಯ ಭಾಗದಲ್ಲಿ ಆ ಪಾತ್ರಗಳನ್ನು ನಡುವೆ, ಪ್ರಮುಖ ಪಾತ್ರಗಳ ನಡುವೆ ಒಂದು ಸಂಘರ್ಷವನ್ನು ಏರ್ಪಡಿಸೋದು, ಮಧ್ಯಭಾಗದಲ್ಲಿ ಆ ಸಂಘರ್ಷ ತೀವ್ರವಾಗ್ತಾ ಒಂದು ಉತ್ತುಂಗ ಸ್ಥಿತಿಯನ್ನು ತಲುಪೋದು, ಆ ಉತ್ತುಂಗದ ಸ್ಥಿತಿಯನ್ನು ತಲುಪುವಾಗ ಅಲ್ಲಿ ಇನ್ನೇನು ಈ ಸಿನಿಮಾ ಸುಖಾಂತವಾಗ್ತದೋ ದುಃಖಾಂತವಾಗ್ತದೋ ಅಂತ ಪ್ರೇಕ್ಷಕರನ್ನ ರೋಚಕ ಮನೋಸ್ಥಿತಿಯಲ್ಲಿಟ್ಟು ಮತ್ತು ಅದನ್ನು ಸುಖಾಂತ ಅಥವಾ ದುಃಖಾಂತ ಮಾಡಲಿಕ್ಕೆ ಪರಿಹಾರಗಳನ್ನು ಸೂಚಿಸಲಿಕ್ಕೆ ಸಿನಿಮಾವನ್ನು ಕಟ್ತಾ ಹೋಗೋದು ಮಧ್ಯಭಾಗ. ಕೊನೆಯ ಭಾಗದಲ್ಲಿ ಈ ರೀತಿಯ ಒಂದು ಸಂಘರ್ಷ, ಒಂದು ಸುಖಾಂತ್ಯದ ಸಂಘರ್ಷವೋ ದುಃಖಾಂತದ ಸಂಘರ್ಷವೋ, ಸುಖಾಂತವೋ ದುಃಖಾಂತವಾಗಿ ಹೇಗೆ ಕೊನೆಗೊಳ್ಳುತ್ತದೆ ಅನ್ನೋದನ್ನು ತೋರಿಸುವ ಮೂರನೆಯ ಭಾಗ. ಇದನ್ನು ಮೂರು ಹಂತಗಳ ಚಿತ್ರಕಥಾ ರಚನೆ ಅಂತ ಕರೀತಾರೆ. ಆ ಚಿತ್ರಕಥಾ ರಚನೆಗೆ ಒಂದು ಕಥಾ ಕಮಾನ್ ಅಂತ ಕಟ್ತಾರೆ. ಈ ಮೂರು ಹಂತಗಳ ಆರಂಭ, ಮಧ್ಯ ಮತ್ತು ಕೊನೆ ಎನ್ನುವ ಮೂರು ಹಂತಗಳ ಕಥಾ ರಚನೆಯನ್ನು ಮಾಡ್ತಾಯಿದ್ರು. ಆ ಕಥಾ ರಚನೆಯ ಮೂಲ ಉದ್ದೇಶವೇ ಮೊದಲಾಗಿ ಪ್ರೇಕ್ಷಕರನ್ನು ಸಿನಿಮಾ ಕಟ್ಟುವವರ ದೃಷ್ಟಿಕೋನಕ್ಕೆ ಒಗ್ಗಿಸೋದು ಮತ್ತು ಪ್ರೇಕ್ಷಕರ ಭಾವನೆಗಳನ್ನು ಆ ರೀತಿಯ ಕಥಾ ಕಟ್ಟುವಿಕೆಯ ಒಳಗೆ ಭಾವಪರವಶವಾಗಿ ಎಳೆದುಕೊಂಡು ಕೊನೆಗೆ ಅವರನ್ನು ಆ ಭಾವಪರವಶತೆಯಲ್ಲಿ, ಆ ಸಿನಿಮಾದ ದೃಷ್ಟಿಕೋನ ಏನು ಕೊಡ್ತದೋ ಆ ದೃಷ್ಟಿಕೋನದ ಭಾವಪರವಶತೆಯಲ್ಲೇ ಕೊನೆಗೊಂಡು ಅವರು ಆ ಭಾವಪರವಶತೆಯಲ್ಲೇ ತೇಲುತ್ತಾ ಅದರ ಪ್ರಭಾವದಲ್ಲಿ ಸಿನಿಮಾ ಮಂದಿರದಿಂದ ಹೊರಗೆ ಹೋಗುವ ಹಾಗೆ ಇಡಲಿಕ್ಕಾಗಿಯೇ ಈ ರೀತಿಯ ಕಥಾ ರಚನೆಯನ್ನು ಮಾಡ್ತಾಯಿದ್ರು. ಈ ಕಥಾ ರಚನೆಗೆ ಒಗ್ಗುವ ಹಾಗೆಯೇ ಅಥವಾ ದೃಶ್ಯ ರೂಪದಲ್ಲಿ ಈ ಕಥಾ ರಚನೆಯನ್ನು ಕಟ್ಟುವ ಬಗೆಯಲ್ಲಿ ಕ್ಯಾಮರಾವನ್ನು ಮತ್ತು ಸಂಕಲನವನ್ನು ಬಳಸ್ಕೊಳ್ತಾ ಇದ್ದರು. ಹಾಗಾಗಿ ಇದನ್ನು ಮೂರು ಹಂತದ ಸಿನಿಮಾ ರಚನೆ ಅಂತ ಕರೀತಾ ಇದ್ದರು. ಅದರ ಪರಿಣಾಮ ಏನು ಅನ್ನೋದನ್ನು ಈ ಫ್ರೆಂಚ್ ಹೊಸ ಅಲೆಯ ಚಳವಳಿ ಅರ್ಥ ಮಾಡಿಕೊಳ್ತು. ಅದನ್ನು ಮತ್ತೂ ತೀಕ್ಷ್ಣವಾಗಿ ಅರ್ಥ ಮಾಡಿಕೊಂಡು ಸಿನಿಮಾದ ದೃಶ್ಯ ಮಾಧ್ಯಮವನ್ನು ಈ ರೀತಿಯ ಲೋಲುಪ್ತ ಮೂರು ಹಂತದ ಸಿನಿಮಾ ದಾರಿಯಿಂದ ಹೊರಗೆಳೆದು ಅದನ್ನು ಛಿದ್ರಗೊಳಿಸಿ
ಹೊಸ ರೀತಿಯಲ್ಲಿ ಪ್ರೇಕ್ಷಕರನ್ನು ಬೆಚ್ಚಿ ಬೀಳುವ ಹಾಗೆ ಹೇಗೆ ಸಿನಿಮಾ ಕಟ್ಬೋದು ಅನ್ನೋದು ಗೋದಾನ ಮುಂದೆ ಇರೋ ಸವಾಲಾಗಿತ್ತು. ಅದಕ್ಕೆ ಅವನು ಮೊದಲಾಗಿ ಮಾಡಿದ ಕೆಲಸ ಅಂತಂದರೆ ಕಥೆಯೇ ಇಲ್ಲದೆ ಬರೀ ದೃಶ್ಯಿಕೆಗಳ ಮೂಲಕ ಸಿನಿಮಾವನ್ನು ಕಟ್ಬೋದೇ, ಅಥವಾ ಒಂದು ಪಾತ್ರದ ಜೀವನ ವಿಧಾನ ಮತ್ತು ಆ ಪಾತ್ರದ ಜೀವನದ ಸ್ಥಿತಿಗತಿಯನ್ನು ದೃಶ್ಯಗಳಲ್ಲಿ ಹಿಡಿದಿಡ್ತಾ ಒಂದು ದೃಶ್ಯದಿಂದ ಮತ್ತೊಂದು ದೃಶ್ಯಕ್ಕೆ ಅವನ್ನು ಹೆಣಿತಾ ನಮ್ಮ ಬದುಕು ಈ ಆಧುನಿಕ ಬಂಡವಾಳಶಾಹಿ ಜಗತ್ತಿನಲ್ಲಿ ಮನುಷ್ಯನ ಬದುಕಿನ ಸ್ಥಿತಿ ಹೇಗಾಗಿದೆ ಮತ್ತು ಯಾಕಾಗಿದೆ ಅಂತ ಪ್ರೇಕ್ಷಕರೇ ಯೋಚಿಸಿ ಆ ದೃಶ್ಯಗಳ ಮೂಲಕ ಬದುಕಿನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋದು ಮತ್ತು ಈ ಬದುಕಿನ ಸ್ಥಿತಿಯಿಂದ ಉತ್ಪನ್ನವಾಗುವ ಒಂದು ಕಥನವನ್ನು ತಾವೇ ನಿರೂಪಿಸಿಕೊಳ್ಳೋ ಹಾಗೆ ಸಿನಿಮಾವನ್ನು ಕಟ್ಬೋದಾ ಅನ್ನುವ ಒಂದು ಪ್ರಯೋಗದಲ್ಲಿ ಅವನು ತನ್ನ ಮೊದಲ ಸಿನಿಮಾ 1966 ಬ್ರತ್ಲೆಸ್ನ ಮಾಡಿದ. ಈ ಬ್ರತ್ಲೆಸ್ಸಲ್ಲಿ ಅವನು ಮೊದಲಾಗಿ ಒಂದು ದೃಶ್ಯ ಮಾಧ್ಯಮವಾದ ಸಿನಿಮಾ ಕಲೆಗೆ ಕತೆ ಅನ್ನೋ ಅವಶ್ಯಕತೆ ಇದೆ ಅನ್ನೋದನ್ನು ಕಿತ್ತಾಕ್ಬಿಟ್ಟ. ಈಗಾಗಲೇ ಪ್ರಸಿದ್ಧವಾದ ಒಂದು ಅಪರಾಧ ಪ್ರಕರಣವನ್ನು ಇಟ್ಕೊಂಡು ಆ ಅಪರಾಧದಲ್ಲಿ ಸಣ್ಣ ಪುಟ್ಟ ಅಪರಾಧದಲ್ಲಿ ಕಳ್ಳತನದಲ್ಲಿ ತೊಡಗುತ್ತಿದ್ದ ಒಬ್ಬ ಯುವಕನ ನೈಜ ಘಟನೆಯನ್ನು ಇಟ್ಕೊಂಡು ಆ ಯುವಕನ ಅನ್ನ ಕೇಂದ್ರ ಪಾತ್ರವಾಗಿಟ್ಕೊಂಡು ಆ ಯುವಕನ ಬದುಕಿನ ಅನೇಕ ಸ್ಥಿತಿಗಳನ್ನು ದೃಶ್ಯಗಳಲ್ಲಿ ಹಿಡಿದಿಡ್ತಾ ಅವುಗಳನ್ನು ಸಂಯೋಜಿಸಿ ಒಂದು ಹೊಸ ಸಂಕಲನ ಸ್ವರೂಪದಲ್ಲಿ ಸಂಯೋಜಿಸಿ ಪ್ರೇಕ್ಷಕರ ಮುಂದೆ ಇಟ್ಟಾಗ ಪ್ರೇಕ್ಷಕರು ಆ ಸಿನಿಮಾ ನೋಡಿ ದಂಗು ಪಡೆದಬಹುದು. ಸಿನಿಮಾ ಹೀಗೂ ಇರುತ್ತಾ, ಒಂದು ಕಥನವಿಲ್ಲದೆ ದೃಶ್ಯಗಳ ಮೂಲಕವೇ ಈ ರೀತಿ ಕಥೆಯನ್ನು ಹೇಳ್ಬೋದಾ ಅಂತ ಕಥೆಯಿಲ್ಲದೆ ಕತೆ ಕಟ್ಟುವ ಒಂದು ಹೊಸ ವಿಧಾನವನ್ನು ಜೀನ್ ಲುಕುದ ತನ್ನ ಮೊದಲ ಸಿನಿಮಾದಲ್ಲಿ ಕಂಡುಕೊಂಡ. ಎರಡನೆಯದಾಗಿ, ಈ ಕಥೆಯಿಲ್ಲದೆ ಒಂದು ಕೇಂದ್ರ ಪಾತ್ರದ ಮೂಲಕ ಕಥೆಯನ್ನು ಹೆಣಿತಾ ಹೋಗಲಿಕ್ಕಾಗಿ ಅವನು ಬಹಳ ಬಿರುಸಾದ ದೃಶ್ಯ ಸಂಕಲನವನ್ನು ಮಾಡ್ತಾ ಹೋದ. ಅದುವರೆಗೂ ಬಳಕೆಯಲ್ಲಿದ್ದ ಒಂದು ಸಂಕಲನ ವಿಧಾನ ಏನಿತ್ತು, ಹಲವು ಬಗೆಯ ನಿಧಾನಗತಿಯ ಸಂಕಲನ ವಿಧಾನಗಳನ್ನು ಮುಗಿದ್ಬಿಟ್ಟು ಒಂದಾದ ಮೇಲೆ ಒಂದು ದೃಶ್ಯಗಳನ್ನು ಅತಿ ತೀವ್ರಗತಿಯಲ್ಲಿ ಜೋಡಿಸುವ ಜಂಪ್ ಕಟ್ ಅನ್ನುವಂಥ ಒಂದು ಹೊಸದೇನೂ ಅಲ್ಲ, ಅದನ್ನು ಬೇರೆ ರೀತಿ ಬಳಸ್ತಾ ಇದ್ದರು. ಅದನ್ನೇ ಜೀವಾಳವಾಗಿಟ್ಕೊಂಡು ದೃಶ್ಯಗಳನ್ನು ಜೋಡಿಸ್ತಾನೆ. ಆ ದೃಶ್ಯ ಜೋಡಿಸುವಿಕೆಯಲ್ಲೇ ಕತೆ ಆಸ್ಫೋಟವಾಗುವ ಹಾಗೆ, ಆಸ್ಫೋಟದಿಂದ ವೀಕ್ಷಕರಲ್ಲಿ ಒಂದು ತಲ್ಲಣ ಮೂಡಿ ಆ ತಲ್ಲಣದಿಂದ ಅವರು ಸಮಾಜವನ್ನು, ತಮ್ಮ ಸುತ್ತಲ ಸಮಾಜವನ್ನು ನೋಡುವ ಹಾಗೆ, ಗ್ರಹಿಸುವ ಹಾಗೆ ಒತ್ತಾಯಿಸುವ ಬಗೆಯ ಒಂದು ಸಂಕಲನವನ್ನು ಅವನು ಕಟ್ಟಲಿಕ್ಕೆ ಶುರು ಮಾಡಿದ. ಮತ್ತು ಆ ಪಾತ್ರ ರಚನೆ ಏನಿತ್ತು, ಆ ಕೇಂದ್ರ ಪಾತ್ರ ಮತ್ತು ಅದರ ಸುತ್ತದ ಇರುವ ಮತ್ತೆರಡು ಮೂರು ಪಾತ್ರಗಳ ರಚನೆಯೂ ಕೂಡ ಸಂಪ್ರದಾಯವನ್ನು ಮುರಿಯುವಂಥವಾಗಿದ್ದವು. ಅವರ ಪರಿಚಯವನ್ನು ಸಿನಿಮಾದ ಮೊದಲಲ್ಲಿ ಮಾಡಿಕೊಡ್ತಾ ಇರಲಿಲ್ಲ. ಅದು ಯಾವುದೋ ಒಂದು ಆ ಪಾತ್ರದ ಯಾವುದೋ ಒಂದು ಜೀವನದ ಘಟ್ಟದಲ್ಲಿ ಸಿನಿಮಾ ಶುರುವಾಗ್ತಾ ಇತ್ತು. ಈ ರೀತಿಯ ತೀವ್ರಗತಿಯ ದೃಶ್ಯ ಸಂಕಲನದಲ್ಲಿ ಅದು ಬೆಳೀತಾ ಎಲ್ಲೋ ಮಧ್ಯಭಾಗದಲ್ಲಿ ಆ ಪಾತ್ರಗಳು, ಅಂದರೆ ಹಿಂದಿನ ಅವನ ಜೀವನದ ಗತಿ ನನ್ನ ಪ್ರೇಕ್ಷಕರು ಕಂಡ ನಂತರ ಯಾವುದೋ ಒಂದು ಭಾಗದಲ್ಲಿ ಆ ಪಾತ್ರಗಳು ತಮ್ಮ ಪರಿಚಯವನ್ನು, ತಮ್ಮ ಜೀವನದ ಸ್ಥಿತಿಗತಿಯನ್ನು ಹೇಳಿಕೊಳ್ಳಲಿಕ್ಕೆ ಶುರು ಮಾಡ್ತಾ ಇದ್ವು. ಆ ರೀತಿ ನಿಧಾನಕ್ಕಾಗಿ ತಮ್ಮ ಜೀವನಗತಿಯನ್ನು ಹೇಳಲಿಕ್ಕೆ ಶುರು ಮಾಡಿಕೊಳ್ತಾ ಇದ್ದಂತಾಗಲೇ ಅವರ ಮೇಲೆ ವ್ಯವಸ್ಥೆಯಿಂದ ಬಂದಿರುವ ದುರಂತವನ್ನು ತೋರಿಸ್ತಾ, ಅದು ಕೊನೆ ಹೌದೋ ಅಲ್ವೋ ಅಥವಾ ಕೊನೆಯಾಗೋದಿದ್ದರೆ ಇದು ಎಂಥ ಕೊನೆ ಅಂತ ಒಂದು ಅನುಮಾನ ಪ್ರೇಕ್ಷಕರಲ್ಲಿ ಹುಟ್ಟುವ ಹಾಗೆ ಸಿನಿಮಾವನ್ನು ಅಂತ್ಯ ಬಳಸೋದು. ಅಂದರೆ ಒಂದು ಪ್ರಾರಂಭ, ಒಂದು ಮಧ್ಯ, ಒಂದು ಅಂತ್ಯ ಅನ್ನುವ ಒಂದು ಕಥಾ ರಚನೆಯನ್ನು ಮುರಿದು ಅದಕ್ಕೆ ಪೂರಕವಾದ ಸಂಕಲನ ಗತಿಯನ್ನು ಮುರಿದು ಮತ್ತು ಅದು ಪ್ರಯೋಗಿಸುತ್ತಿದ್ದಂತಹ ಒಂದು ಕ್ಯಾಮ್ರಾದ ತಂತ್ರವನ್ನು ಮುರಿದು
ಹೊಸ ಕಥಾ ರಚನೆ ಮಧ್ಯದ ಭಾಗ ಮೊದಲಿಗೆ ಬಂದು ಮೊದಲಿನ ಭಾಗ ಮಧ್ಯಕ್ಕೆ ಹೋಗಿ ಅಂತ್ಯ ಅನ್ನುವುದು ಬಹಳ ತೆರೆದುಕೊಂಡಿದ್ದು ಪ್ರೇಕ್ಷಕರ ಮುಂದೆ ನಿರೂಪಣೆಯಾದಂಥ ಒಂದು ಕಥಾ ರಚನೆಯನ್ನು ಅವನು ಬಳಸ್ತಾ ಅದಕ್ಕಾಗಿ ತೀವ್ರಗತಿಯ ಸಂಕಲನ ಮತ್ತು ಬಹಳ ಬಿರುಸಿನ ಗತಿಯಲ್ಲಿ ಹೆಗಲ ಮೇಲೆ ಕ್ಯಾಮ್ರಾವನ್ನು ಇಟ್ಕೊಂಡು ವಾಸ್ತವಿಕ ಸ್ಥಳಗಳಲ್ಲಿ ನ್ಯಾಚುರಲ್ ಲೊಕೇಶನ್ಸ್ ಅಂತ ಏನು ಹೇಳ್ತಾರೆ ಆ ಲೊಕೇಶನ್ಗಳಲ್ಲಿ ನಡೆಯುವ ಪಾತ್ರಾಭಿನಯಗಳನ್ನು ಚಿತ್ರಿಸ್ತಾ ಮೊದಲ ಬಾರಿಗೆ ಸಿನಿಮಾವನ್ನು ಸಂಪ್ರದಾಯವನ್ನು ಮುರಿದು ಹೀಗೂ ಕಟ್ಬೋದು ಅನ್ನುವ ರೀತಿ ಅವನು ಸಿನಿಮಾವನ್ನು ಕಟ್ಟಿದಾಗ ಅದು ಹಿಂದಿನ ಸಿನಿಮಾಗಳ ಎಲ್ಲ ವ್ಯಾಕರಣವನ್ನು ಮುರಿದು ಹೊಸ ವ್ಯಾಕರಣವನ್ನು ಸೃಷ್ಟಿ ಮಾಡಿತು ಆ ಸಿನಿಮಾ ಎಷ್ಟು ಪ್ರಭಾವಶಾಲಿಯಾಯಿತು ಅಂತಂದರೆ ಜನ ಹೀಗೂ ಸಿನಿಮಾ ಮಾಡ್ಬೋದು ಮತ್ತು ಸಿನಿಮಾ ಈ ರೀತಿ ತಮ್ಮನ್ನು ತಲ್ಲಣಗೊಳಿಸ್ಬೋದು ಯಾವ ಕಥೆಯೂ ಇಲ್ಲದೆ ಒಂದು ಸಿನಿಮಾವನ್ನು ಕಟ್ಟಿ ಅದರಿಂದ ಕತೆ ನಮಗೆ ವೇದ್ಯವಾಗುವ ಹಾಗೆ ನಮಗೆ ಗ್ರಹಿಕೆ ಬರುವ ಹಾಗೆ ಮಾಡ್ಬೋದು ಅನ್ನೋದನ್ನು ಒಂದು ಸಣ್ಣ ಮಟ್ಟದ ಪ್ರೇಕ್ಷಕರಾದರೂ ಅರ್ಥ ಮಾಡಿಕೊಳ್ಳಿಕ್ಕೆ ಶುರು ಮಾಡಿ ಸಿನಿಮಾದ ಮಾಡುವ ಮತ್ತು ನೋಡುವ ಬಗೆಗೆ ಒಂದು ಹೊಸ ಅರ್ಥವನ್ನು ಗೊದಾ ಕೊಟ್ಬಿಟ್ಟ ಆ ಮೊದಲ ಸಿನಿಮಾದಲ್ಲೇ ಅವನ ಸಿನಿಮಾ ರಚನೆಯ ಖ್ಯಾತಿ ಜಗತ್ತಿನಾದ್ಯಂತ ಹಬ್ಬಿತು ಆ ನಂತರ ಅವನು 7 ವರ್ಷಗಳ ಕಾಲ ನಿರಂತರವಾಗಿ 15 ಸಿನಿಮಾಗಳನ್ನು ಮಾಡಿದ ಈ 15 ಸಿನಿಮಾದಲ್ಲಿ ತನ್ನ ಮೊದಲ ಸಿನಿಮಾದಲ್ಲಿ ಏನು ಮಾಡಿದ್ನೋ ಅದನ್ನು 2ನೇ ಸಿನಿಮಾದಲ್ಲಿ ಮುರಿಯೋದು 2ನೇ ಸಿನಿಮಾದಲ್ಲಿ ಏನು ಮಾಡಿದ್ನೋ ಅದನ್ನು 3ನೇ ಸಿನಿಮಾದಲ್ಲಿ ಮುರಿಯೋದು ಈ ರೀತಿ ನಿರಂತರವಾಗಿ ತನ್ನ ಮುಂದಿನ ಸಿನಿಮಾ ಹಿಂದಿನ ಸಿನಿಮಾ ಹಾಗೆ ಮುಂದಿನ ಸಿನಿಮಾ ಹೊಸ ಬಗೆಯ ಕಥಾ ರಚನೆಯನ್ನು ಇಟ್ಟುಕೊಳ್ಳುವ ಹಾಗೆ ಹೊಸ ರೀತಿಯ ಸಂಕಲನವನ್ನು ರೂಢಿಸಿಕೊಳ್ಳುವ ಹಾಗೆ ಹೊಸ ರೀತಿಯ ಕ್ಯಾಮ್ರಾವನ್ನು ಬಳಕೆಯನ್ನು ರೂಢಿಸಿಕೊಳ್ಳುವ ಹಾಗೆ ಪ್ರಯತ್ನಗಳನ್ನು ಮಾಡ್ತಾ ಹೋದ ಅಂದರೆ ಒಂದು ಅಸಂಪ್ರದಾಯಕವಾದ ಸಂಪ್ರದಾಯವನ್ನು ಮುರಿಯುವ ಬಗೆಯ ಸಿನಿಮಾ ವ್ಯಾಕರಣವನ್ನು ಕಟ್ತಾ ಹೋದ ಈ ರೀತಿ ಸತತವಾಗಿ 10 ವರ್ಷಗಳಲ್ಲಿ ಅವನು 15 ಸಿನಿಮಾಗಳನ್ನು ಮಾಡ್ದ ಅವುಗಳಲ್ಲಿ ಬಹಳ ಪ್ರಖ್ಯಾತವಾದವು ಬ್ರತ್ಲೆಸ್ ಎ ವುಮನ್ ಇಸ್ ಎ ವುಮನ್ ಲಿಟಲ್ ಸೋಲ್ಜರ್ ಕಂಟೆಂಪ್ಟ್ ಬ್ಯಾಂಡ್ ಆಫ್ ಔಟ್ಸೈಡರ್ಸ್ ಅಲ್ಫಾಬಿಲ್ಲಿ ಮೆಸ್ಕುಲೈನ್ ಫೆಮುನೈನ್ 2 or 3 things ಅಬೌಟ್ ಹರ್ ಲಾ ಚೈನೋಸ್ ಮತ್ತು ವೀಕೆಂಡ್ ನಾನು ಈಗಾಗಲೇ ನಿಮ್ಮ ಮುಂದೆ ಅವನ 15 ಸಿನಿಮಾಗಳಲ್ಲಿ 10ಕ್ಕಿಂತ ಹೆಚ್ಚು ಸಿನಿಮಾಗಳ ಪಟ್ಟಿಯನ್ನು ಕೊಟ್ಟೆ ಆ ರೀತಿಯ ಅಂದರೆ ಪ್ರತಿಯೊಂದು ಸಿನಿಮಾವು ಹೊಸ ರೀತಿಯಲ್ಲಿ ತನ್ನ ಕಥಾ ನಿರೂಪಣೆಯ ಹೊಸತನದಲ್ಲಿ ಅಂದರೆ ಆರಂಭ ಮಧ್ಯ ಕೊನೆ ಅನ್ನುವುದನ್ನು ಮುರಿಯುವ ಭಿನ್ನ ಬಗೆಯಲ್ಲಿ ಸಂಕಲನವನ್ನು ಈ ರೀತಿ ತೀವ್ರಗತಿಯ ನಿಧಾನಗತಿಯವನ್ನು ಹೆಣೆಯುವ ಬಗೆಯಲ್ಲಿ ಮತ್ತು ಬಹಳ ಒಂದು ಒರಟಾದ ಹೆಗಲ ಮೇಲೆ ಹೊತ್ತುಕೊಂಡ ಕ್ಯಾಮರಾದಿಂದ ಚಿತ್ರೀಕರಿಸುವ ಬಗೆಯಲ್ಲಿ ಸಿನಿಮಾ ಕಲೆಗೆ ಒಂದು ಹೊಸತನವನ್ನು ಕಂಡುಕೊಂಡರು ಈ ರೀತಿ 15 ಸಿನಿಮಾಗಳನ್ನು ಮಾಡಿದ ನಂತರ ಅವನಿಗನ್ನಿಸ್ತು ನಾನು ಇದೇ ರೀತಿ ಸಿನಿಮಾ ಮಾಡ್ತಾ ಹೋದರೆ ನಂದು ಒಂದು ವಿಧಾನ ಇದು ಗೋದಾನ ಸಿನಿಮಾ ಮಾಡೋ ವಿಧಾನ ಅಂತ ಸ್ಥಾಪಿತವಾಗಿಬಿಡುತ್ತೆ ಆ ಸ್ಥಾಪಿತವಾಗಿಬಿಟ್ರೆ ಅದಕ್ಕೆ ಜನ ಒಗ್ಗಿಬಿಡ್ತಾರೆ ಆ ಒಗ್ಗಿದ ತಕ್ಷಣ ಅವರಲ್ಲಿ ಈ ಸಿನಿಮಾವನ್ನು ಒಂದು ರಂಜನೆಯಾಗಿಸುವ ಅಥವಾ ಒಂದು ಬಗೆಯ ಮತ್ತನ್ನಾಗಿಸಿಕೊಳ್ಳುವ ಒಂದು ಪರಿಪಾಠ ಬೆಳೆದ್ಬಿಡ್ತದೆ ಹಾಗಾಗಿ ತಾನೂ ಒಬ್ಬ ಶಾಸ್ತ್ರೀಯ ಒಂದು ಬಗೆಯ ಸಿನಿಮಾ ರಚನೆಯನ್ನು ಮಾಡುವ ಒಬ್ಬ ಶಾಸ್ತ್ರೀಯ ಕಲಾವಿದನಾಗಿ ಮತ್ತೆ ಜನರಲ್ಲಿ ತಾನು ಎಚ್ಚರವನ್ನು ಮೂಡಿಸದೆ ಮತ್ತನ್ನು ಮೂಡಿಸುವ ಕಲಾವಿದನಾಗ್ಬಿಡ್ಬೋದು ಅನ್ನೋ ಎಚ್ಚರದಲ್ಲಿ ಅವನು ತಾನು ಏನು 15 ಸಿನಿಮಾಗಳನ್ನು ಕಟ್ಟಿದ್ನೋ ಅದನ್ನು ಮುರಿದು ಹೊಸ ರೀತಿಯಲ್ಲಿ ಸಿನಿಮಾಗಳನ್ನು ಕಟ್ಟೋದು ಹೇಗೆ ಅನ್ನೋದ್ರ ಕಡೆ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ದ ಹೀಗಾಗಿ 1967 ನಂತರ ಅವನು ತನ್ನ ಸಿನಿಮಾಕ್ಕೆ ಮತ್ತೊಂದು ಬಗೆಯ ಹೊರಳುವಿಕೆಯನ್ನು ಕೊಡಲಿಕ್ಕೆ ಶುರು ಮಾಡ್ದ ಆ ಹೊರಳುವಿಕೆ ಏನು ಅಂತಂದರೆ ಸಿನಿಮಾ ಮೂಲಭೂತವಾಗಿ ದೃಶ್ಯ ಮಾಧ್ಯಮವಾಗಿದ್ದು ಒಂದು ದೃಶ್ಯ ಏನು ಅರ್ಥವನ್ನು ಹೊರಡಿಸುತ್ತೋ ಆ ದೃಶ್ಯದ ಅರ್ಥವನ್ನು
ವಿಲಕ್ಷಣ ಬಗೆಯಲ್ಲಿ ಪ್ರೇಕ್ಷಕರಿಗೆ ಕೊಡೋದು ಹೇಗೆ, ಆ ಒಂದು ದೃಶ್ಯದಲ್ಲಿ ತಾನು ಏನನ್ನು ಹೇಳಬೇಕು ಅಂತಿದ್ದೇನೋ ಅದನ್ನು ಪ್ರೇಕ್ಷಕರಿಗೆ ತಲುಪಿಸುವುದು ಹೇಗೆ. ಹಾಗಾಗಿ ಸಿನಿಮಾದ ಮೂಲ ಧಾತು ಅಥವಾ ಮೂಲ ವ್ಯಾಕರಣ ಕಥಾರಚನೆ ಸಂಕಲನ ಅಥವಾ ಕ್ಯಾಮ್ರಾದ ಬಳಕೆ ಅನ್ನೋದಕ್ಕಿಂತ ಸಿನಿಮಾದ ಮೂಲ ಧಾತು ಸಿನಿಮಾದ ಜೀವಾಳ ಒಂದು ದೃಶ್ಯವನ್ನು ಪ್ರೇಕ್ಷಕರ ಮನಸ್ಸಿನಲ್ಲಿ ಹೇಗೆ ಅಚ್ಚೊತ್ತುವ ಹಾಗೆ ತೋರಿಸಬೇಕು, ಆ ಮೂಲಕ ಆ ದೃಶ್ಯದ ರಚನೆಯೇ ಹೇಗೆ ಪ್ರೇಕ್ಷಕರಲ್ಲಿ ತನ್ನ ಸಮಾಜದ ಸುತ್ತಮುತ್ತ ಯೋಚನೆ ನಡೆಯುವ ಘಟನೆಗಳನ್ನು ಹೇಗೆ ಜಾಗೃತವಾಗಿ ಗಮನಿಸುವ ಹಾಗೆ ಮಾಡಬೇಕು ಅನ್ನೋದನ್ನು ಮುಖ್ಯವಾಗಿ ಮಾಡಿಟ್ಕೊಂಡ. ಆ ಮೂಲಕ ಒಂದು ಹೊಸ ಬಗೆಯಲ್ಲಿ ದೃಶ್ಯಗಳನ್ನು ದೃಶ್ಯಗಳ ಸರಣಿಯನ್ನು ಒಂದು ದೃಶ್ಯಕ್ಕೂ ಇನ್ನೊಂದು ದೃಶ್ಯಕ್ಕೂ ಏನೇ ಸಾಮ್ಯವಿಲ್ಲದೇ ಇದ್ದರೂ ಯಾವುದೇ ಹೊಂದಾಣಿಕೆ ಇಲ್ಲದೇ ಇದ್ದರೂ ಒಂದಾದ್ರ ಮೇಲೆ ಒಂದು ಆ ರೀತಿಯ ಸಂಬಂಧವಿಲ್ಲದ ದೃಶ್ಯಗಳನ್ನು ಜೋಡಿಸಿ ತೋರಿಸಿದರೆ ಆಗುವ ಪರಿಣಾಮವನ್ನು ಗಮನಿಸ್ತಾ ಆ ಮೂಲಕ ದೃಶ್ಯವು ಮಾನಸಿಕವಾಗಿ ಪ್ರೇಕ್ಷಕರ ಮೇಲೆ ಯಾವ ರೀತಿ ತಲ್ಲಣ ಮತ್ತು ಎಚ್ಚರವನ್ನು ಮೂಡಿಸ್ಬೋದು ಅನ್ನೋ ಬಗೆಯಲ್ಲಿ ಪ್ರಯೋಗಗಳನ್ನು ಮಾಡ್ತಾ ಹೋದ. ಈ ರೀತಿ ಅವನು ಸಿನಿಮಾಗಳ ಪ್ರಯೋಗಗಳನ್ನು ಮಾಡುವಾಗ ಅಂದರೆ ದೃಶ್ಯವನ್ನೇ ಒಂದು ದೃಶ್ಯವನ್ನೇ ಅಥವಾ ದೃಶ್ಯಗಳ ಸಮೂಹವನ್ನೇ ಸಿನಿಮಾ ರಚನೆಯ ನಮ್ಮ ದೇಹದ ಕಣಗಳ ಹಾಗೆ ಸಿನಿಮಾಕ್ಕೆ ಒಂದು ದೃಶ್ಯ ಆ ಕಣಗಳ ಸಮೂಹವೇ ಒಂದಾಗಿ ಮಾತಾಡ್ತಾ ಸಿನಿಮಾದ ಜೀವಂತಿಕೆಯನ್ನು ಅಥವಾ ಸಿನಿಮಾದ ಹೇಳುವ ವಿಚಾರದ ಜೀವಂತಿಕೆಯನ್ನು ಪ್ರೇಕ್ಷಕರು ಗ್ರಹಿಸಿಕೊಳ್ಳೋ ಹಾಗೆ ಆಗಬೇಕು ಅನ್ನೋ ಒಂದು ಧಾರ್ಷ್ಟ್ಯದ ಸಿನಿಮಾ ಕಟ್ಟು ವಿಧಿಕೆ ವಿಧಾನವನ್ನು ಅವನು ಶುರು ಮಾಡ್ದ. ಶುರು ಮಾಡಿದ ತಕ್ಷಣ ಎಲ್ಲರೂ ಅವನು ಒಪ್ಕೊಂಡ್ರು ಅಂತಲ್ಲ, ಎಲ್ಲರೂ ಅವನು ಈಗ ಎಂಥ ವಿಲಕ್ಷಣ ಸಿನಿಮಾಗಳನ್ನು ಮಾಡ್ತಾ ಇದ್ದಾನೆ, ಈ ಸಿನಿಮಾಗಳ ಅರ್ಥ ಏನು, ಇವಕ್ಕೇನಾದರೂ ಅರ್ಥ ಇದೆಯಾ ಅಥವಾ ಬೇಕಂತಲೇ ಅರ್ಥಹೀನಗೊಳಿಸ್ಲಿಕ್ಕಾಗಿ ಅಂತ ಸಿನಿಮಾ ಮಾಡ್ತಾ ಇದ್ದಾನ ಅಂತ ಪ್ರೇಕ್ಷಕರು ಕಂಗೆಡುವ ಹಾಗೆ ತಲೆ ಕೆಡಿಸ್ಕೊಳ್ಳುವ ಹಾಗೆ ಮತ್ತು ಕೆಲವೊಂದು ಸಾರಿ ಬಿಡಿ ನಮಗೆ ಈ ಸಿನಿಮಾದಿಂದ ಏನೂ ಅರ್ಥ ಆಗಲಿಲ್ಲ ಅಂತ ಒಂದು ಬೇಸರಿಸಿಕೊಂಡು ಹೋಗುವ ಹಾಗೆ ಸಿನಿಮಾಗಳನ್ನು ಕಟ್ತ. ಅಂದರೆ ಬಹಳ ಮುಖ್ಯವಾಗಿ ಅವನು ಸಿನಿಮಾ ಅನ್ನೋದು ನಿಮಗೆ ಸುಖ ಕೊಡಬಾರ್ದು, ಸಿನಿಮಾ ಅನ್ನೋದು ನಿಮ್ಮನ್ನು ಒಂದು ಲೋಲುಪ್ತ ಸ್ಥಿತಿಯಲ್ಲಿಡಬಾರ್ದು, ಸಿನಿಮಾ ಅನ್ನೋದು ನಿಮಗೊಂದು ಮತ್ತಾಗಬಾರ್ದು, ಸಿನಿಮಾ ಅನ್ನೋದು ನಿಮ್ಮನ್ನು ವಿಚಲಿತಗೊಳಿಸ್ಬೇಕು, ಇದರ ಅರ್ಥ ಏನು ಅಂತ ನೀವು ಕೇಳ್ಕೊಳ್ಳೋ ಹಾಗೆ ಮಾಡಬೇಕು ಮತ್ತು ಇದಕ್ಕೆ ಒಂದು ಅರ್ಥ ಇದೆಯಾ, ಇದ್ದರೆ ಅದು ಏನು ಅಂತ ನೀವು ತಲೆ ಕೆಡ್ಕೊಳ್ಳೋ ಹಾಗೆ ಮಾಡಬೇಕು. ಅದನ್ನು ಪ್ರೇಕ್ಷಕರು ಶ್ರಮಪಟ್ಟು ಮಾಡಬೇಕು. ಯಾಕೆಂದರೆ ತಾನು ಏನು ಆ ದೃಶ್ಯಗಳನ್ನು ಆಯ್ದು 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 ಒಂದು ಜೋಡಣೆಯಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ, ಅದಕ್ಕೆ ಒಂದು ಅರ್ಥ ಇದೆ. ಅರ್ಥವನ್ನು ನಾನು ತಟ್ಟೆಯಲ್ಲಿ ಕೊಟ್ಟು ಒಂದು ರುಚಿಕಟ್ಟಾದ ಆಹಾರದ ಹಾಗೆ ನಿಮ್ಮ ತಟ್ಟೆಯಲ್ಲಿ ಕೊಟ್ಟು ಆ ರುಚಿಯನ್ನು ಸವೆದು ಜೀರ್ಣಿಸಿಕೊಳ್ಳುವ ಹಾಗಾದರೆ ನಿಮ್ಮನ್ನು ಮತ್ತಿಗೆ ತಳ್ಳಿಬಿಡ್ತೇನೆ. ಹಾಗಾಗಿ ನಾನು ಅವುಗಳನ್ನು ಹಸಿ ಹಸಿಯಾಗಿ ಒಂದು ಸಂಕಲನ ರೂಪದಲ್ಲಿ ನಿಮ್ಮ ಮುಂದೆ ಕೊಡ್ತೇನೆ. ಅದರಿಂದ ಏನು ಪೌಷ್ಟಿಕತೆಯನ್ನು ನೀವು ಪಡಿಬೋದು, ಯಾವ ಕಥನವನ್ನು ಕಟ್ಟಿಕೊಂಡು ನಿಮ್ಮ ಸಮಾಜವನ್ನು ಅರ್ಥ ಮಾಡಿಕೊಳ್ಬೋದು ಅನ್ನೋ ಒಂದು ಪ್ರೇಕ್ಷಕನ ಜವಾಬ್ದಾರಿಯನ್ನು ನೀವು ನಿಭಾಯಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ಪ್ರೇಕ್ಷಕರ ಮೇಲೆ ತರುವಂಥ ಸಿನಿಮಾಗಳನ್ನು ಆತ ಮಾಡ್ತಾ ಹೋದ. ಆ ರೀತಿಯ ಪ್ರಯೋಗ ಎಂಥ ಹಂತವನ್ನು ಮುಟ್ತು ಅಂತಂದರೆ ಅವನು 2010 ಬರುವ ಆ ಹೊತ್ತಿಗೆ ಅವನು ಈ ರೀತಿಯ ದೃಶ್ಯ ರಚನೆ ಇಮೇಜ್ ಮೇಕಿಂಗ್ ಅಂತ ಕರೀತಾನೆ, ದೃಶ್ಯವನ್ನು ಕಟ್ಟುವಿಕೆ, ದೃಶ್ಯವನ್ನು ಆಯ್ದುಕೊಳ್ಳುವುದು, ಆ ದೃಶ್ಯಗಳ ಸಂಕಲನದ ಮೂಲಕ ಒಂದು ಆ ವಿಲಕ್ಷಣ ಸಂಕಲನದ ಮೂಲಕ ಪ್ರೇಕ್ಷಕರನ್ನು ಬದುಕಿನ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಒತ್ತಾಯ ಮಾಡುವಂತಹ ಒಂದು ಕಲಾ ದಾರಿಯನ್ನು ಅವನು ಹಿಡಿದುಬಿಟ್ಟ. ಹಾಗಾಗಿ ಎಂಥ ಪರಿಸ್ಥಿತಿ ಬಂದು ಮುಟ್ತು ಅಂತಂದರೆ ಅವನ ಸಿನಿಮಾಗಳನ್ನು ಒಂದೇ ಸಂಸಾರಿ ನೋಡಿ ಅರ್ಥ ಮಾಡಿಕೊಳ್ಳೋದು ಮತ್ತು ಓ ಇದು ನನಗೆ ಇಷ್ಟ ಆಯಿತು ಅಂತ ಹೇಳೋದು ಸಾಧ್ಯವಿಲ್ಲದ ಹಾಗೆ ಅವನು ಮಾಡ್ದ. ಹಾಗಂತ ಅವನ ಸಿನಿಮಾ ನೋಡದೇ ಇದ್ದರೆ ತಾವೇನನ್ನೋ ಕಳೆದುಕೊಳ್ತಾ ಇದ್ದೇವೆ. ಗೋದಾ ಒಂದು ಹೊಸ ಸಿನಿಮಾ ಮಾಡ್ದ, ಅದನ್ನ ನೋಡಿಲ್ಲ ಅಂದರೆ ನನ್ನ ಯಾವುದೋ ಒಂದು ಮುಖ್ಯವಾದ ಒಂದು ಕಲೆಯನ್ನು ಅಥವಾ ಕಲೆಯ ಆಸ್ವಾದನೆಯನ್ನು ನಾನು ಕಳ್ಕೊಂಡಿದ್ದಾನೆ ಅನ್ನೋ ಒಂದು ಕಾತ್ರವನ್ನು ಅವನು ಮೂಡಿಸ್ದ. ಇದು ವಿಚಿತ್ರ. ಅಂದರೆ ಅವನು ಪ್ರಯೋಗಶೀಲನಾಗಿ ವಿಲಕ್ಷಣವಾದ ಸಿನಿಮಾ ಕಟ್ತಲೇ
ಸಿನಿಮಾ ಪ್ರೇಕ್ಷಕರನ್ನು ವಿಚಲಿತಗೊಳಿಸುವ ಹಾಗೇ ಕಾತುರರನ್ನಾಗಿಡುವಂತಹ ಒಂದು ವಿಶಿಷ್ಟ ಬಗೆಯನ್ನು ಅವನು ಕಂಡುಕೊಂಡ್ಬಿಟ್ಟ. ಆ ರೀತಿಯ ಒಂದು ಲಯವನ್ನು ಅವನು ಕಂಡುಕೊಂಡ್ಬಿಟ್ಟ. ಸಿನಿಮಾವನ್ನು ಪ್ರೇಕ್ಷಕರು ತತ್ವಶಾಸ್ತ್ರವಾಗಿ ಬಹಳ ಕಠಿಣವಾಗಿ ತಮ್ಮದನ್ನಾಗಿಸಿಕೊಳ್ಳುವ, ಆ ಮೂಲಕ ತಾವು ಪ್ರಜ್ಞಾವಂತರಾಗುವ ಒತ್ತಾಯಕ್ಕೆ ಪ್ರೇಕ್ಷಕರನ್ನು ತಂದುಬಿಟ್ಟ. ಹಾಗಾಗಿ ಗೋದಾನ ಒಂದು ಸಿನಿಮಾ ನೋಡಿದ ತಕ್ಷಣ ಇದು ನನಗೆ ಅರ್ಥ ಆಯಿತು ಅಂತ ಯಾವ ಪ್ರೇಕ್ಷಕನೂ ಹೇಳ್ತಾ ಇರಲಿಲ್ಲ. ಆದರೆ ಇದರಲ್ಲಿ ಏನೋ ಇದೆ, ಇವತ್ತಿಗೆ ಮಟ್ಬಿಡೋಣ, ಮತ್ತೊಂದು ಯಾವತ್ತಾದರೂ ನನ್ನ ಬದುಕಿನ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಘಟನೆಗೆ ಉತ್ತರವಾಗಿ ಈ ಸಿನಿಮಾದ ದೃಶ್ಯಗಳು ನನ್ನಲ್ಲಿ ಮತ್ತೊಮ್ಮೆ ಎದ್ದು ಬಂದು ಆಗ ನನಗೆ ಆ ದೃಶ್ಯಗಳ ಅರ್ಥ ಮತ್ತು ಆ ಜೋಡಣೆಯಿಂದ ನಾನು ಏನನ್ನು ಅರ್ಥ ಮಾಡ್ಕೊಳ್ಬೇಕಂತ ಗೋದಾ ಹೇಳ್ತಾ ಇದ್ದಾನೆ ಅನ್ನೋದು ನನಗೆ ಅರ್ಥ ಆಗೋಗ್ತಾ ಹೋಗುತ್ತೆ ಅನ್ನೋ ಒಂದು ರೀತಿಯ ಸಿನಿಮಾಗಳನ್ನು ಅವನು ನಿರಂತರವಾಗಿ ಮಾಡ್ತಾ ಹೋದ. ಹಿಂದಿನದಕ್ಕೆ ಜನ ಒಗ್ಗಿಬಿಟ್ಟು ಓ ಇದು ಗೋದಾನ ಶೈಲಿ ಅಂದ್ಕೊಳ್ತಿದ್ದ ಹೊತ್ತಿಗೆ ಅದನ್ನು ಮುರಿದು ಮತ್ತೊಂದು ಹೊಸ ಶೈಲಿಯನ್ನು ಕಟ್ಟಲಿಕ್ಕೆ ಅವನು ಶುರು ಮಾಡಿದ. ಹಾಗಾಗಿ ಅವನು ಯಾವತ್ತೂ ಒಂದು ಗೋದಾನ ಶೈಲಿ ಇದು ಅಂತ ಒಂದು ಸ್ಥಿರವಾಗಿ ಇರದ ಹಾಗೆ ನಿರಂತರವಾಗಿ ಸಿನಿಮಾ ಪ್ರಯೋಗಗಳನ್ನು, ಆದರೆ ದೃಶ್ಯವನ್ನು ಧಾತುವಾಗಿಟ್ಟುಕೊಂಡಂತಹ ಸಿನಿಮಾ ಪ್ರಯೋಗಗಳನ್ನು ಮಾಡ್ತಾ ಹೋದ. ಮತ್ತು ಸಿನಿಮಾದಲ್ಲಿ ಏನೇನೆಲ್ಲ ತಂತ್ರಜ್ಞಾನಗಳು ಬೆಳೀತಾ ಇದ್ವು, ಆ ತಂತ್ರಜ್ಞಾನಗಳನ್ನೆಲ್ಲ ಈ ರೀತಿಯ ದೃಶ್ಯವನ್ನು ತತ್ವಶಾಸ್ತ್ರವಾಗಿ, ತತ್ವಶಾಸ್ತ್ರದ ಸಂವಾದವಾಗಿ ಪ್ರೇಕ್ಷಕರಿಗೆ ಹೇಗೆ ಇಡ್ಬೋದು ಅನ್ನೋದಕ್ಕೆ ಬಳಸ್ಕೊಳ್ತಾ ಹೋದ. ಹಾಗಾಗಿ ಅವನು 2D ಸಿನಿಮಾ ಅಥವಾ 2D ಸಿನಿಮಾ ಅನ್ನೋದೇನಿತ್ತು ಅದು 3D ಸಿನಿಮಾಕ್ಕೆ ಕಾಲಿಟ್ಟಾಗ ಆ 3D ಸಿನಿಮಾದ ತಂತ್ರಜ್ಞಾನವನ್ನು ತಾನು ಉಪಯೋಗಿಸ್ಕೊಳ್ಬೇಕು ಅನ್ನೋ ಒಂದು ಛಲದಲ್ಲಿ ಆ 3D ಸಿನಿಮಾ ಮಾಡುವ ಬಗೆಯನ್ನು ಕಲಿತು ಅದರನ್ನು ತನ್ನ ಸಿನಿಮಾದ ಬಗೆಯಲ್ಲಿ ಮೀಳೈಸಿಕೊಂಡು ಸಿನಿಮಾಗಳನ್ನು ಮಾಡಲಿಕ್ಕೆ ಅವನು ಶುರು ಮಾಡಿದ. ಅವು ವಿಲಕ್ಷಣವಾಗಿ ಯಾಕಿರ್ತಾ ಇದ್ವು, ಅವುಗಳು ಯಾಕೆ ಪ್ರೇಕ್ಷಕರಿಗೆ ಕಠಿಣವಾಗಿದ್ವು ಅನ್ನೋದಕ್ಕೆ ಎರಡು ಸಿನಿಮಾಗಳ ಒಂದು ಉದಾಹರಣೆಯನ್ನು ಕೊಟ್ಟು ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಗೋದಾನ ಮೊದಲ ಸಿನಿಮಾ ಬ್ರೆತ್ಲೆಸ್ನಲ್ಲಿ ಅವನು ಅಪರಾಧದ ಸುಳಿಗೆ ಸಿಕ್ಕಿಬಿದ್ದ ಯುವಕ ಅವನಿಗೆ ಜೈಲು ಅಥವಾ ಸಾವು ಎರಡರಲ್ಲಿ ಒಂದು ತನ್ನ ವಿಧಿ ಅಂತ ಅರ್ಥ ಆಗೋಗ್ಬಿಟ್ಟಿದೆ. ಹಾಗಾಗಿ ತಾನು ಜೈಲಿಗೆ ಹೋಗೋಕ್ಕಿಂತ ಮುಂಚೆ ಅಥವಾ ಸಾಯಲಿಕ್ಕೆ ಮುಂಚೆ ಬದುಕಿನಲ್ಲಿ ಏನೆಲ್ಲ ಸಾಧ್ಯವೋ ಅದನ್ನೆಲ್ಲಾನು ಉಸಿರು ಬಿಗಿ ಹಿಡಿದು ಅನುಭವಿಸ್ಬಿಡ್ಬೇಕು ಅನ್ನೋ ತಿರಿ ಅನ್ನೋ ರೀತಿ ಓಡ್ಕೊಂಡಿರ್ತಾನೆ. ಅದನ್ನು ಅವನು ಚಿತ್ರಣ ಮಾಡಿ ತೋರಿಸ್ತಾನೆ. ಆ ಯುವಕ ಯಾರು, ಅವನ ಹಿನ್ನೆಲೆ ಏನು, ಅವನು ಯಾತಕ್ಕೆ ಅಪರಾಧಕ್ಕೆ ಸಿಕ್ಕಿದ್ದ, ಇದನ್ನು ಯಾವುದನ್ನು ತೋರಿಸಕ್ಕೆ ಹೋಗಲ್ಲ. ಅವನು ತನ್ನ ಜೈಲು ವಾಸ ಅಥವಾ ಸಾವು ಖಾತ್ರಿಯಾದವನು ಜೀವನವನ್ನು ನೈತಿಕತೆಯೋ ಅನೈತಿಕತೆಯೋ ಹೇಗೋ ಅದನ್ನು ಅನುಭವಿಸಿಯೇ ಸಿದ್ಧ ಅನ್ನುವ ಒಂದು ಭಾವಂತದಲ್ಲಿ ಉಸಿರು ಬಿಗಿಡಿದು ಓಡ್ತಿರೋದನ್ನು ತೋರಿಸ್ತಾನೆ. ಇದರಿಂದ ಏನು ಸಾಧಿಸ್ಬೇಕಂತಾನೆ ಗೋದಾ ಹೇಳೋದು, ನೋಡಿ ಈ ರೀತಿಯ ಬದುಕು ಒಂದು ಇದೆ ನಮ್ಮ ಮಧ್ಯೆ ಅಂತ ನಮಗೆ ಗೊತ್ತಾದರೆ ಅದು ಯಾಕಿದೆ, ಅದಕ್ಕೆ ಕಾರಣ ಏನು ಅಂತ ನೀವು ಹುಡ್ಕೊಳ್ಳಿ, ಪ್ರೇಕ್ಷಕರಾದರೂ ನೀವು ಹುಡ್ಕೊಳ್ಳಿ. ನಾನು ಆ ಧಾವಂತವನ್ನು ಮಾತ್ರ ತೋರಿಸ್ತೇನೆ. ಯಾತಕ್ಕೆ ಆ ಧಾವಂತ ತೋರಿಸ್ತೇನೆ ಅಂತಂದರೆ ಇದೇ ಕಥನವನ್ನು ಒಬ್ಬ ಹಾಲಿವುಡ್ ನಿರ್ದೇಶಕ ತೊಗೊಂಡ್ಬಿಟ್ರೆ ಅಥವಾ ಹಾಲಿವುಡ್ ಸಿನಿಮಾ ಕಟ್ಟೋನು ತೊಗೊಂಡ್ಬಿಟ್ರೆ ಅವನಿಗೆ ಆ ಧಾವಂತ ಮುಖ್ಯ ಆಗೋದಿಲ್ಲ. ಆ ಧಾವಂತವನ್ನು ಅನುಭವಿಸ್ತಿರೋ ವ್ಯಕ್ತಿಯ ಅಸ್ತಿತ್ವದ ಅರ್ಥ ಏನು ಅಂತ ತೋರಿಸೋದು ನಮಗೆ ಮುಖ್ಯ ಅಲ್ಲ. ಅವನು ಇರೋ ಸ್ಥಿತಿಯನ್ನು ಒಂದು ಸರಕಾಗಿ ಮಾಡಿ ಅದನ್ನು ಒಂದು ಹೇಗೆ ಒಂದು ಕ್ರೈಮ್ ಥ್ರಿಲ್ಲರ್ ಅಥವಾ ಅಪರಾಧ ರೋಚಕ ಕಥೆಯಾಗಿ ನಿಮಗೆ ಉಣಬಡಿಸಿ ನೀವು ಅವನ ಸ್ಥಿತಿಯ ಬಗ್ಗೆ ಯೋಚನೆ ಮಾಡಿದ ಹಾಗೆ ಮಾಡುವಂಥ ಶೈಲಿಯಲ್ಲಿ ಕಟ್ಬಿಡ್ತಾರೆ. ಅದನ್ನು ಉಂಡು ನಿಮಗೆ ಈ ರೀತಿಯ ಬದುಕಿನ ಬಗ್ಗೆ ಏನು ಯೋಚನೆ ಮಾಡಲ್ಲ. ನಾನು ಅದಕ್ಕೆ ಇದನ್ನಷ್ಟೇ ತೋರಿಸಿ ಉಳಿದದ್ದನ್ನು ನೀವು ಯೋಚನೆ ಮಾಡಿ ಅಂತ ನಿಮಗೆ ಬಿಡ್ತೇನೆ ಅನ್ನೋ ರೀತಿಯಲ್ಲಿ ಸಿನಿಮಾ ಕೊಡ್ತೇನೆ. ಅವನು ಹೇಳಿದ ಹಾಗೆಯೇ ಈ ಆ ಸಿನಿಮಾ ಅನೇಕ ಕ್ರೈಮ್ ಥ್ರಿಲ್ಲರ್ಗಳಿಗೆ, ಅನೇಕ ದೇಶಗಳ ಅನೇಕ ಕ್ರೈಮ್ ಥ್ರಿಲ್ಲರ್ಗಳಿಗೆ ಸಾಮಗ್ರಿ ಆಯಿತು. ಅದನ್ನು ಗೋದಾನ ಪ್ರಭಾವದಲ್ಲಿ ನಾವು ಮಾಡಿದ್ದೀವಿ ಅಂತ ಹೇಳಿಕೊಂಡ್ರು. ಅಂಥ ಒಂದು ಸಿನಿಮಾ ಅವನು ಮಾಡಿ ಸಿನಿಮಾ ಶುರು ಮಾಡಿದ 7 ನಂತರ ಹಾಲಿವುಡ್ನಿಂದ ಬಾನಿ ಆ್ಯಂಡ್ ಕ್ಲೈಡ್ ಅಂತ ಒಂದು ಸಿನಿಮಾ ಬಂತು. ಅದು ಇದೇ ರೀತಿಯ ಕಥನವನ್ನು ಒಂದು ಕ್ರೈಮ್ ಥ್ರಿಲ್ಲರ್ ಆಗಿ ತೋರಿಸ್ತೇವೆ ಬಿಟ್ಟು ಆ ರೀತಿ ಧಾವಂತದಲ್ಲಿ ನೋಡೋ ವ್ಯಕ್ತಿಯ ಬದುಕಿನ ಬಗ್ಗೆ ನಮಗೆ ಯೋಚನೆ ಮಾಡೋಕ್ಕೆ ಹಚ್ಚುವ ಹಾಗಿರಲಿಲ್ಲ. ಇದು ಗೋದಾನ ರಾಜಕೀಯ.
ರಂಜನೆಯ ಸರಕಾಗಿ ಮಾಡುವ ಒಬ್ಬ ಸಿನಿಮಾ ಕಟ್ಟುವವನು ಹೇಗೆ ಅದನ್ನು ಆ ಬದುಕು ತಾನು ಕಟ್ಟುವ ಶೈಲಿಯಲ್ಲೇ ಹೇಗೆ ಆ ಸ್ಥಿತಿಯನ್ನು ಮರೆಯುವ ಹಾಗೆ ಮಾಡ್ತಾನೆ ಅನ್ನೋದು ಅವನು ಮೊದಲು ಅದನ್ನು ಅಷ್ಟೇ ನಾನು ತೋರಿಸ್ತೀನಿ ಅಂತ ಹೇಳೋದು ಅವನ ಉದ್ದೇಶ. ಅವನ 2010 ಮತ್ತೊಂದು ಸಿನಿಮಾ ಇದೆ, ಫಿಲ್ಮಿಯ ಸೋಷಿಯಲಿಸಮ್, ಅಂದರೆ ಸಿನಿಮಾದ ಮೂಲಕ ಸಮಾಜವಾದದ ಅರ್ಥ ಏನು ಅಂತ ಹೇಳೋದು. ಹಾಗಂತ ನಾವು ಅವನು ಅಲ್ಲಿ ಬಂಡವಾಳಶಾಹಿಯನ್ನು ಟೀಕಿ ಸಮಾಜವಾದದ ವಿಚಾರಗಳಿಂದ ಟೀಕಿಸುವ ಒಂದು ಸಿನಿಮಾ ಮಾಡ್ತಾನೆ ಅಂತ ನೋಡ್ಲಿಕ್ಕೆ ಹೋದರೆ ಅದಾಗಿರೋದು. ಅಲ್ಲಿ ಅವನೇನು ಮಾಡ್ತಾನೆ ಅಂತಂದರೆ, ಈಗಾಗಲೇ 2010 ಈ ನಮ್ಮ ಇಂಟರ್ನೆಟ್ಟು ಅಥವಾ ಈ ಅಂತರಿಕ್ಷಗಳ ಮೂಲಕ ವಿಡಿಯೋವನ್ನು ಬಹಳ ವೇಗದಲ್ಲಿ ಜಗತ್ತಿನಾದ್ಯಂತ ಹಬ್ಬಿಸೋದನ್ನು ಬಂಡವಾಳಶಾಹಿ ಕೈಗೆತ್ತ ಮಾಡಿಕೊಂಡು ಅದು ಒಂದರ ಮೇಲೊಂದು ನಮಗೆ ದೃಶ್ಯಗಳನ್ನು ನಮ್ಮ ತಲೆಯಲ್ಲಿ ನಮ್ಮ ಮೆದುಳಲ್ಲಿ ತುಂಬುತ್ತಾ ಇರ್ತದೆ. ಆ ತುಂಬುವುದೇ ಒಂದು ರಾಜಕೀಯವಾಗಿ ದೃಶ್ಯಗಳು ನಮಗೆ ಕಾರ್ಪೊರೇಟ್ ಬಂಡವಾಳಶಾಹಿ, ನಾವು ಯಾವ ರೀತಿ ಯೋಚನೆ ಮಾಡಬೇಕು, ನಮ್ಮ ಬದುಕಿನ ಆಯ್ಕೆಗಳೇನು, ನಾವು ಯಾವ ರೀತಿ ಬದುಕಬೇಕು ಅನ್ನೋದನ್ನು ನಿರ್ದೇಶಿಸಲಿಕ್ಕೆ ಶುರು ಮಾಡುವ ಹಾಗೆ ಓತಾಪೂರ್ತವಾಗಿ ಆ ದೃಶ್ಯಗಳನ್ನು ನಮ್ಮ ಮೇಲೆ ಹೇರಲಿಕ್ಕೆ ಶುರು ಮಾಡಿಬಿಡ್ತದೆ. ಹಾಗಾಗಿ ನಾವು ಬಂಡವಾಳಶಾಹಿಯ ಆಣತಿಯನ್ನು ನಮಗೆ ಗೊತ್ತಿಲ್ಲದೆ ಪಾಲಿಸಲಿಕ್ಕೆ ಶುರು ಮಾಡಿಬಿಡ್ತೇವೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ ಅಂತಂದರೆ, ನಾನು ನಿಮಗೆ ಅವರು ಯಾವ ರೀತಿ ಓತಾಪೂರ್ತವಾಗಿ ದೃಶ್ಯಗಳನ್ನು ನಮ್ಮ ಮೇಲೆ ಹೇರಿ ನಮ್ಮನ್ನು ಅಧೀನಗೊಳಿಸ್ಕೊಳ್ತಾರೆ ಅಂತ ತೋರಿಸ್ತೀನಿ, ಮತ್ತು ಅದರಿಂದ ಮುಕ್ತರಾಗುವ ಮಾರ್ಗ ಯಾವುದಿರುತ್ತೆ ಅನ್ನೋದ್ರ ಬಗ್ಗೆ ಕೆಲವು ಸೂಚನೆಗಳನ್ನು ಕೊಡ್ತೀನಿ. ಆ ಸೂಚನೆಯಿಂದ ನೀವು ಈ ರೀತಿಯ ಅಧೀನತೆಯಿಂದ ಮುಕ್ತರಾಗಲಿಕ್ಕೆ ಸಾಧ್ಯವ ನೋಡಿ ಅಂತ ತೋರಿಸೋದು ಸೋಷಿಯಲಿಸಮ್ ಅವರಿಗೆ. ಅಂದರೆ ಯಾವ ಕಲೆಯನ್ನು ಬಂಡವಾಳಶಾಹಿ ನಮ್ಮನ್ನು ಅಧೀನ ಮಾಡಲಿಕ್ಕೆ ಉಪಯೋಗಿಸ್ತದೆ, ಅದರಿಂದ ನಿಮ್ಮನ್ನು ಎಚ್ಚರಿಸಿ ಅದರಿಂದ ಬಿಡುಗಡೆ ಪಡೆಯುವ ಮಾರ್ಗಗಳನ್ನು ಸೂಚಿಸೋದು ನಿಜವಾದ ಸಮಾಜವಾದಿ ಕಲೆ, ಆ ಕಲೆಯನ್ನು ನಾನು ಪ್ರಯೋಗ ಮಾಡಿ ನಿಮಗೆ ತೋರಿಸ್ತೇನೆ ಅನ್ನೋದು ಅವನ ಫಿಲ್ಮ್ ಸೋಷಿಯಲಿಸಮ್. ಅಂದರೆ ಅವನ ರಾಜಕೀಯ ಇರೋದು ಬಂಡವಾಳಶಾಹಿ ಯಾವ ರೀತಿ ನಮ್ಮನ್ನು ಆಕ್ರಮಿಸ್ಕೊಳ್ತದೆ ಮತ್ತು ನಾವು ಅದರಿಂದ ಬಿಡುಗಡೆ ಪಡಲಿಕ್ಕೆ ಏನು ಆ ದೃಶ್ಯಗಳನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಸೂಚಿಸೋದು. ಹಾಗೆಯೇ ಅವನ 2014 ಮತ್ತೊಂದು ಸಿನಿಮಾ ಗುಡ್ ಬೈ ಟು ಲ್ಯಾಂಗ್ವೇಜ್, ಅದೇನು ಮಾಡುತ್ತೆ ಅಂದರೆ ಅದು ಸರಳವಾಗಿ ನೋಡಿ ಬಂಡವಾಳಶಾಹಿ ಜಗತ್ತು ಭಾಷೆಯನ್ನು ಎಷ್ಟು ಅರ್ಥಹೀನ ಮತ್ತು ಅಸಂಗತಗೊಳಿಸ್ಕೊಟ್ಬಿಟ್ಟಿದೆ. ಅದು ನಾವು ಏನೇ ಸಂವಹನ ಮಾಡಿದರೂ ನಾವು ಬಂಡವಾಳಶಾಹಿಯ ನುಡಿಗಟ್ಟಿನಲ್ಲೇ ಸಂವಹನ ಮಾಡಲಿಕ್ಕೆ ಶುರು ಮಾಡಿಬಿಡ್ತೀವಿ. ಅದು ಭಾಷೆಯನ್ನು ಆಕ್ರಮಿಸ್ಕೊಂಡ್ಬಿಟ್ಟು ನಮ್ಮ ನುಡಿಗಟ್ಟನ್ನು ನಿರ್ದೇಶನ ಮಾಡಲಿಕ್ಕೆ ಶುರು ಮಾಡಿದೆ. ಹಾಗಾಗಿ ನಾನು ಅದು ಹೇಗೆ ನನ್ನ ನುಡಿಗಟ್ಟನ್ನು ಆಕ್ರಮಿಸ್ಕೊಳ್ಳೋದೆ ಅನ್ನೋದನ್ನೇ ತೋರಿಸ್ತೀನಿ. ಹಾಗಾಗಿ ಅದರಿಂದ ಬಿಡಿಸ್ಕೊಳ್ಬೇಕು ಅಂದರೆ ಆ ಭಾಷೆಯಿಂದಲೇ ಬಿಡಿಸ್ಕೊಳ್ಬೋದಾದಂಥ ಬೇಕಾದಂತಹ ಒಂದು ಹಿಂಸೆಯ ಸ್ಥಿತಿ ನಾವು ಬಂದುಬಿಟ್ಟಿದ್ದೀವಿ. ಹಾಗಿದ್ರೆ ನಾವು ಇನ್ನೇನು ಮಾಡಬೇಕು, ಭಾಷೆಯ ಹೊರತುಪಡಿಸಿ ಇನ್ಯಾವ ಭಾಷೆಯನ್ನು ಹುಡುಕಬೇಕು ಅನ್ನೋದ್ರ ಕಡೆ ಸೂಚನೆ ಮಾತ್ರ ಕೊಡ್ತೇನೆ ನಾನು. ಮತ್ತು ದೃಶ್ಯಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಯಾಕೆ ಅಮೂಲ್ಯ ಅನ್ನೋದನ್ನು ತೋರಿಸ್ತೇನೆ ಅಂತ ಹೇಳಲಿಕ್ಕೆ ಶುರು ಮಾಡ್ತೇನೆ. ಹಾಗೆಯೇ ಅವನ 2018 ಕೊನೆಯ ಸಿನಿಮಾ ಇಮೇಜ್ ಬುಕ್. ಹೀಗೆ ಅವನ ರಾಜಕೀಯ ಇರೋದು ಬಂಡವಾಳಶಾಹಿ ಹೇಗೆ ಇದೇ ಕಲೆಯ ಮೂಲಕ ಚಲಿಸುವ ದೃಶ್ಯಗಳ ಕಲೆಯ ಮೂಲಕ, ಸಂಕಲನದ ಮೂಲಕ, ಕಥಾ ರಚನೆಯ ಮೂಲಕ, ಕ್ಯಾಮ್ರಾ ಬಳಕೆಯ ಮೂಲಕ ಹೇಗೆ ನಮ್ಮನ್ನು ಆಕ್ರಮಿಸಿಕೊಳ್ತದೆ, ಅದರಿಂದ ಅದರ ಬಗ್ಗೆ ನಿಮಗೆ ಎಚ್ಚರಿಸಿ ಅದರಿಂದ ಪಾರು ಆಗಲಿಕ್ಕೆ ಏನೇನನ್ನು ನಾವು ಮಾಡ್ಬೋದು ಅನ್ನೋದನ್ನು ಸೂಚನೆ ಕೊಡಲಿಕ್ಕೆ ನಾನು ಹೊಸ ಬಗೆಯಲ್ಲಿ ಸಿನಿಮಾ ತರ್ತೇನೆ. ಅದನ್ನು ನೋಡಿ ನೀವು ಅರ್ಥ ಮಾಡಿಕೊಳ್ಳಿ ಅನ್ನೋದು ಅವನ ಸಿನಿಮಾ ಕಲೆಯ ರಾಜಕೀಯ. ಅದು ನಿಜವಾಗಲೂ ಪ್ರತಿರೋಧಿ ರಾಜಕೀಯ, ಯಾಕಂದರೆ ಕಲೆಯ ಮೂಲಕವೇ ಕಲೆ ಬಂಡವಾಳಶಾಹಿಯ ಕಲೆಯನ್ನು ಕಲೆಯ ಮೂಲಕವೇ ಪ್ರತಿಸೋದು ನಿಜವಾದ ರಾಜಕೀಯ ಅಂತ ನಮ್ಮದು ಅವನು. ಆ ಅರಿವು ಪ್ರೇಕ್ಷಕನಿಗೆ ಬರೋದು ಬಹಳ ಅಮೂಲ್ಯವಾದದ್ದು. ಹಾಗಾಗಿ ಗುದಾ ಒಬ್ಬ ಮಹಾನ್ ಪ್ರತಿರೋಧಿ ಕಲಾವಿದನಾಗಿ ನಮಗೆ ಬಹಳ ಮುಖ್ಯವಾಗ್ತಾನೆ, ಗೌರವಹಾರವನ್ನಾಗ್ತಾನೆ ಅನ್ನೋದನ್ನು ನಿಮಗೆ ತಲುಪಿಸ್ಬೇಕು ಅನ್ನೋದಕ್ಕಾಗಿ ಈ ನುಡಿಯನ್ನು ನಾನು ಮುಂದೆ ಇಟ್ಟಿದ್ದೇನೆ. ಅವನ ಸಿನಿಮಾಗಳನ್ನು ನೋಡಿ ನನ್ನ ಮಾತುಗಳ ಸತ್ಯಾಸತ್ಯತೆಯನ್ನು ಹೊರಗೆ ಹಚ್ಚಿ ಅಂತ ಕೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.